ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತ ನೋಡೋಣ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಅಮೌಂಟ್ ಬಹಳಷ್ಟು ಜನಕ್ಕೆ ಬರೋದು ಕೂಡ ಇತ್ತು ಈಗ ನಾವು ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಅಮೌಂಟ್ ಐದನೇ ಕಂತು ಇನ್ನೂ ಕೆಲವರಿಗೆ ಬಂದಿಲ್ಲ ಆದರೆ ಇವತ್ತು ಅಂದರೆ ಎಂಟು ಫೆಬ್ರವರಿ ಹಾಗೆ ನಿನ್ನೆ ಏಳು ಫೆಬ್ರವರಿ ಹಾಗೆ ಮೊನ್ನೆ ಆರು ಫೆಬ್ರವರಿ ಈ ಮೂರು ದಿನಗಳಲ್ಲಿ ಏನು ಮಾಡಿದರೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತು ಎಲ್ಲರಿಗೂ ಕೂಡ ತಲುಪಿದೆ ನಿಮ್ಮ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತು ಏನಾದರೂ ಬಂದಿಲ್ಲ ಅಂದರೆ ಸೊ ಇವತ್ತು ಇಲ್ಲ ಇನ್ನು ನಾಳೆ ನಾಡಿದ್ದು ಈ ಎರಡು ದಿನಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತು ಕೂಡ ದೊರೆಯುತ್ತದೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ನು ಸಹ ಕ್ಲಿಕ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ಕೂಡ ಬಹಳಷ್ಟು ಜನಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತು ಬಹಳಷ್ಟು ಜನರ ಫಲಾನುಭವಿಗಳ ಖಾತೆಗೆ ಕೂಡ ಜಮಾ ಮಾಡಿದ್ದಾರೆ ನಿನ್ನೆ ಮೊನ್ನೆ ಹಾಗೆ ನಾಳೆ ಹಾಗೆ ನಾಡಿದ್ದು ಈ ಐದು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಐದು ಕಂತಲ್ಲಿ ಇನ್ನು ಯಾವ ಯಾವ ಕಂತು ಬಂದಿಲ್ಲೋ ಒಂದ್ ವೇಳೆ ನಿಮಗೆ ಮೂರನೇ ಕಂತು ನಾಲ್ಕನೇ ಕಂತು ಕೂಡ ಬಂದಿಲ್ಲ ಅನ್ನೋ ಅಂಥವ್ರಿಗೆ ಏನು ಮಾಡಿದರೆ ಎಲ್ಲ ಕಂತಿನ ಹಣ ಕೂಡ ಜಮಾ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಹಾಗೆ ಐದನೇ ಕಂತು ಕೂಡ ಜಮಾ ಮಾಡಿದರೆ ಹಾಗೆ ಆರನೇ ಕಂತು ಕೂಡ ಆಗ್ತಾ ಇದಾರೆ ಸೊ ನಿಮ್ಗೆ ಏನಾದರೂ ಆರನೇ ಕಂತು ಕೂಡ ಬಂದಿದ್ರೆ ಕೆಳಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ನಮಗೆ ಆರನೇ ಕಂತು ಬಂದಿದೆ ಅಂತ ಯಾಕೆಂದರೆ ಎಲ್ಲ ವ್ಯೂವರ್ಸ್ಗೂ ಕೂಡ ಗೊತ್ತಾಗುತ್ತೆ ನಾವು ಹೇಳೋದು ಕರೆಕ್ಟ್ ಅಂತ ಯಾಕಂದರೆ ಐದನೇ ಕಂತು ಕೂಡ ಬಹಳಷ್ಟು ಜನಕ್ಕೆ ಬಂದಿದ್ದಿಲ್ಲ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರು ಬಂದಿಲ್ಲ ಅಂತ ಹಾಗೆ ನಿನ್ನೆ ಕೂಡ ಹೇಳಿದ್ದಾರೆ ಬಹಳಷ್ಟು ಜನಕ್ಕೆ ಕೂಡ ಅಮೌಂಟ್ ಬಂದಿದೆ ಅಂತೆ ಹಾಗೆ ನಾವು ಕೂಡ ನೋಡಿದ ಪ್ರಕಾರ ಐದನೇ ಕಂತು ಕೂಡ ನಿನ್ನೆ ಬಹಳಷ್ಟು ಮಹಿಳೆಯರಿಗೆ ಬಿದ್ದಿದೆ ಅಂದರೆ ನೈನ್ ಮಹಿಳೆಯರಿಗೆ ಕೂಡ ಐದನೇ ಕಂತು ಜಮಾ ಆಗಿದೆ ಹಾಗೆ ನಾವು ನೋಡ್ತಾ ಹೋದರೆ ಆರನೇ ಕಂತು ಕೂಡ ಬಹಳಷ್ಟು ಮಹಿಳೆಯರಿಗೆ ಬಿದ್ದೆ ಆದ್ರೆ ಇನ್ನು ಫಿಫ್ಟೀನ್ ಪರ್ಸೆಂಟ್ ಏನಾಗಿದೆ ಅಂದ್ರೆ ಬಹಳಷ್ಟು ಜನಕ್ಕೆ ಕೂಡ ಬಿದ್ದಿಲ್ಲ ಸೊ ಅದು ಯಾವ ಯಾವ ಜಿಲ್ಲೆಗೆ ಬಿದ್ದಿದೆ ಹಾಗೆ ಬಿದ್ದಿಲ್ಲ ಅನ್ನೋದನ್ನ ಕೂಡ ನಾನು ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ವಿಡಿಯೋ ಲೈಕ್ ಆದ್ರೆ ನೀವು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ